ಇದ್ದೀನಿ, ನೀನೇನಪ್ಪ ರಿಲೀಸ್ ಮಾಡ್ತೀಯ ಡಾಕ್ಯುಮೆಂಟು, ನಾನೇ ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಮೆರವಣಿಗೆ ಮಾಡ್ಕೊಂಡು ಕೋವಿಡ್ ಪೀರಿಯಡ್ನಲ್ಲಿ ಜಾತ್ರೆ ಮಾಡ್ತೀನಿ ಅಂತ ಬಂದಿದ್ದಲ್ಲ ತೆಂಗಿನಕಲ್ಲು ನೀರಿಗೆ, ತೆಂಗಿನಕಲ್ಲಿಗೆ ಮಾತ್ರ ಕೆರೆಗೆ ಲಿಫ್ಟಲ್ಲಿ ನೀರು ತುಂಬಿಸಿರೋದು, ಈಗ ತುಂಬಿಸಿರೋದು ನಮ್ಮ ಸರ್ಕಾರ ಬಂದ ಮೇಲೆ. ಕೈ ಲಂಚಾಗಿ ಅವ್ವೇರಳ್ಳಿಗೆ ನ್ಯಾಚುರಲ್ಲಾಗಿ ಮೊನ್ನೆ ಮಳೆ ಆಯ್ತಲ್ಲ, ಮಳೆಯಿಂದ ನೀರು ತುಂಬಿಕೊಂಡಿದೆ, ಅದು ಇವ್ರು ನೀರು ಬಿಡಿಸಿರೋದಲ್ಲ. ಇದು ಒಂದು ಭಾಗ. ಈಗ ಇಲ್ಲಿ ಬೈರ್ಮಂಗಲದ್ದು ನೆನ್ನೆನ ಭಾಷಣ ಮಾಡಲು 108 ಕೆರೆ ಅದು ಹೌದು. ನೆನ್ನೆ ನಮ್ಮ ಮಂಜಣ್ಣ ಹೋಗಿ ಈಗ ಬಲದಂಡೆ ನಾಲೆದು ಒಂದು ಇದನ್ನು ನೀರು ಬಿಡಿಸಿ ಬಂದ, ಅವನೇ ಚಾಲನೆಗೆ ಚಾಲನೆ ಕೊಟ್ಟು ಬಂದ. ಅದಕ್ಕೇನೋ ಒಂದು ಭಾಷಣ ಮಾಡೋರಲ್ಲ, ಆ ವರ್ಕ್ ನಡೀತಾ ಇರೋದು ಮೇಜರ್ ಇರಿಗೇಷನ್ದಲ್ಲ, ಮೈನರ್ ಇರಿಗೇಷನ್ ವರ್ಕ್. ಅದು 108 ಕೋಟಿ 106 ಕೋಟಿ ನಾನು ಮುಖ್ಯಮಂತ್ರಿ ಇದ್ದಾಗ ಕ್ಲಿಯರೆನ್ಸ್ ಕೊಟ್ಟು ಸರ್ಕಾರ ಹೊಟ್ಟೋಗಿತ್ತಷ್ಟರಲ್ಲಿ. ಮತ್ತೆ ನಾನು ಈಗಿನ ಸರ್ಕಾರದಲ್ಲಿ ಚರ್ಚೆ ಮಾಡಿ ಅಲ್ಲಿ ಒಬ್ಬರು ಅಧಿಕಾರಿಗಳಿಗೆ ಸಮಸ್ಯೆ ಇತ್ತು ಟೆಕ್ನಿಕಲಿ, ಅವರಿಗೆ ಲೈಫ್ ಕೊಟ್ಟಿದ್ದೆ. ಆ ಮನುಷ್ಯ ನನ್ನ ಮೇಲಿದ್ದಂಥ ಒಂದು ಪ್ರೀತಿಗೆ ಗೌರವಕ್ಕೆ ಆ ಒಂದು ಫೈಲ್ ಪ್ರೋಸೆಸ್ ಏನಾಗಬೇಕಾಯಿತು ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದು. ಇವ್ರದ್ದೇನಾಯ್ತು ಅಲ್ಲಿ ಬಂಡವಾಳ, ಇದು ಒಂದು ಭಾಗ. ದೆನ್ ಸದ್ಯಕಾಲದಿಂದ ಈಗ ನಾವು ನೀರು ತತ್ತಾ ಇದ್ದೀವಲ್ಲ 540 ಕೋಟಿ. ಇವರು ಏನು ಮಾಡಿದರು ಕಾಂಗ್ರೆಸ್ ಸರ್ಕಾರದಲ್ಲಿ, ಸದ್ಯಕಾಲದಿಂದ ನೆಟ್ಕಲ್ ಮೇಲಕ್ಕೆ ನೀರನ್ನ 700 ತಗೊಂಡು ಹೋಗೋಕ್ಕೆ ಮಾಡಿದ್ರು ಪ್ಲ್ಯಾನು. ಮಾಗಡಿಗೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ ಕೂಡ ಕಾರ್ಯಕ್ರಮ ಅಲ್ಲ ಅವ್ರದ್ದು. ನಾನು ಮುಖ್ಯಮಂತ್ರಿ ಆದಮೇಲೆ ಪ್ರೋಸೆಸ್ ಮಾಡಿ ಗ್ರಾವಿಟೇಷನಲ್ಲಿ ನೀರು ತರ್ಬೋದು ಅನ್ನೋದು ಒಂದು ಟೆಕ್ನಿಕಲಿ ನಮ್ಮ ಮುಂದೆ ಪ್ರಪೋಸಲ್ ಬಂತು. ಗ್ರಾವಿಟೇಷನಲ್ಲಿ ನೀರನ್ನು ನಾವು ಕಣ್ವಾಗಿ ತರ್ಬೋದು, ಇಗ್ಲೂರು, ಇಗ್ಲೂರಿಂದ ಕಣ್ವಾದಿಂದ ನೆಕ್ಸ್ಟು ನಾವು ನಮ್ಮ ವೈಜಿಗುಡ್ಡದಿಂದ ಮಂಚನಬೆಲೆಗೆ ತರೋದು. 540 ಕೋಟಿ ಕ್ಲಿಯರೆನ್ಸ್ ಕೊಟ್ಟನ್ನು ನಾನು ಫೈನಾನ್ಸ್ ಮಿನಿಸ್ಟ್ರಾಗಿ. ಇವರು ಮೊದಲು ಏನೋ ಮಾಡಬೇಕು ಅಂತ ಹೊರಟಿದ್ದು ಕನಕ್ಪುರಕ್ಕೆ, ಇವರು ಅಷ್ಟೇ ರೆಕಾರ್ಡ್ಸ್ ತೆಗಿರಿ ಗೊತ್ತಾಯ್ತದೆ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೆ. ಇಂಜಿನಿಯರ್ಗಳು ಇನ್ನೂ ಬದುಕವರಲ್ಲ ಇಲ್ಲಿ. ಈಗ ಬಂದವರೆ ಏನೋ ಹೋ ಏನೋ ಜನತಾಳದ ಭದ್ರಕೋಟೆ ಚಿತ್ರ ಮಾಡ್ತೀವಿ ಅಂತ ಹೇಳಿ, ಅಷ್ಟು ಸುಲಭ ಅಲ್ಲ.